ಹುಕ್ಕೇರಿ ತಾಲೂಕಿನಲ್ಲಿರುವ ತೋಟದ ನಿವಾಸಿಗಳು 50 ಜನರಿಗೂ ಮೇಲ್ಪಟ್ಟು ವಸತಿ ಮಾಡುತ್ತಿದ್ದಾರೆ. ಅಂತವರಿಗೆ ಮೂಲ ಸೌಕರ್ಯಗಳಾದ ನೀರು, ವಸತಿ ಮತ್ತು ರಸ್ತೆಗಳನ್ನು ಒದಗಿಸಬೇಕು ಎಂದು ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿ ಅಧಿಕಾರಿಗಳಿಗೆ ಸೂಚಿಸಿದರು. ಹುಕ್ಕೇರಿ ತಾಲೂಕು ಸಭಾಭವನದಲ್ಲಿ ತಾಲೂಕಿನ ವಿವಿಧ ಕಾಮಗಾರಿಗಳ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕಿನ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ರೋಗ ಪ್ರದೇಶ ಆಗಿದೆ. ರೋಗ ಪ್ರದೇಶ ಮೈಟಿ ಕೊಡಲಿಲ್ಲ, ಮೈಟಿ ಕೊಡ ರೋಗ ಪ್ರದೇಶ ಮುಗಿಸ್ತು. ಈ 730 4700 ಮನೆಗಳು 3 ವರ್ಷದಾಗ ಕೈ ಕಂಪ್ಲೀಟ್ ಆಗ್ಯಾವು. ಆನ್ಲೈನ್ಗಳು ಅಂದ್ರೆ ಆನ್ಲೈನ್ ತೋರಿಸ್ತೀವಿ ಸರ್ಕಾರದಾಗ ಕೈ ಮನೆ ಕೈ ಕಂಪ್ಲೀಟ್ ಆಗ್ಯಾವ. ಈಗ ಒಟ್ಟು ಉದ್ದು 731 ಹಾಫ್ಡೌನ್ಗಳು ಅಂದ್ರೆ ಇಲ್ಲ ಕಂಪ್ಲೀಟ್ ಆಗಿಲ್ಲ ಇಂಥವು. ಯಾವ ಮಾಹಿತಿ ಕೊಟ್ಟರೆ ಸರ್ಕಾರ ರೋಗ ಪ್ರಜೆ ಮಾಡಿಸ್ತೀವಿ ಅಂದ್ರೆ ಕಂಪ್ಲೀಟ್ ಮಾಡಿ ರಿಜಿಸ್ಟ್ರ್ ಮಾಡ್ಕೊಡೋದು. ಬಟ್ ಮಾಡಿದ್ರೆ ಮುಂದಿನ ಮನೆ ಶಕ್ತಿ ಅನ್ನೋದು ಈ ಹೊಸ ಮನೆ ಹುಕ್ಕೇರಿ ಕ್ಷೇತ್ರದ ಆಗಿರೋ ಅಂದ್ರೆ ಹಳಿವು ರಿಜಿಸ್ಟ್ರ್ ಆಗೋರು ಮನೆ ಕೂಡ ಸರ್ವೆ ಮಾಡಿಸಿದ್ದಾರೆ. ಈ ವಿಷಯ ಬಂದ ಒಂದು ರಿಟರ್ನ್ ಕಳಿಸಿದ ಬಗ್ಗೆ ಯಾರು ಅಷ್ಟು ಪೊಲೀಸರು ರೆಸ್ಪಾನ್ಸ್ ಮಾಡಿಲ್ಲ. ಸ್ವಲ್ಪ ತುಂಬಾ ಹಾಗೆ ಎಲ್ಲ ಆಲೋಚನೆ ಮಾಡೋದು ಕೇಳಿಸಲ್ಲ. ಇದು ನಿಮ್ಮಿಂದ ಒಂದು 2-3 ವರ್ಷ ಏನಿಂದು ಡ್ರಿಂಕಿಂಗ್ ವಾಟರ್ ಟ್ರ್ಯಾಕ್ ರೆಕಾರ್ಡ್ ಇದೆ ಅಂತ ತೆಗೆದು ನೋಡಿ. ಸ್ವಲ್ಪ ಯಾವ ಸಮಸ್ಯೆ ಆಗಿತ್ತು ಇಲ್ಲ ಸ್ವಲ್ಪ ಕ್ಯಾಮರಾ ಟ್ಯಾಂಕರ್ ಹಚ್ಚಿತ್ತು ನೀವು ಕೆಲವೊಂದು ಕಡೆ ಕಾಶಿ ಬೋರ್ವೆಲ್ ತೊಗೊಂಡಿರ್ತೀರಿ ನೀವು ಆ ಪ್ರತಿ ಇದ್ರೆ ಒಂದು ಬೇರೆ ಟ್ರಾನ್ಸ್ಫರ್ ಬಂದಿರಬಹುದು. ಒಂದು 2-3 ವರ್ಷ ಟ್ರ್ಯಾಕ್ ರೆಕಾರ್ಡ್ ಮಾಡಿ ಗೊತ್ತಾಗುತ್ತೆ ನಮ್ಗೆ ಯಾವ ಲೇಲಿ ಯಾವ ಸಮಸ್ಯೆ ಆಗ್ತಾ ಇದೆ ಅಂತ. ಸೋಮವಾರ ಶುಕ್ರವಾರ ಹೀಗೇನೆ ಯಾರು ಸ್ವಿಚ್ ಮಾಡ ಅದು ಪಂಚಾಯತ್ ಕರೆಯುವಂತ ಮಾಡಿ ಸೋಮವಾರ ಒಂದಿವಸ ಮಾಡಿ ಸರ್ ಸೋಮವಾರ ಮಾಡಿ ತಿಳ್ಸಂದ್ರೆ ಸೋಮವಾರ ಮಾಡ ಸೋಮವಾರ ಮಾಡ್ಬಿಟ್ಟು ಸೋಮವಾರ ಶೇರ್ ಮಾಡಿ ಓದಿಲ್ಲ ಮಾಡೋಣ ಅದು ಸುರೇಶ್ ಮಂಗ್ರಿ